ಅಲ್ಲ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮ್ ಹತ್ರ ಹಸ್ಬೆಂಡ್ ಹಾಗೂ ವೈಫ್ ನ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಮತ್ತು ವೈಫ್ ಆದವರು ಯಾವ ವಿಷಯನ ಫೋಕಸ್ ಮಾಡಬೇಕು ಒಂದು ರಿಲೇಶನ್ಶಿಪ್ ನಲ್ಲಿ ಇರುವಾಗ, ಹಾಗೂ ಹಸ್ಬೆಂಡ್ ಆಗಿರುವವರು ಯಾವ ಒಂದು ವಿಷಯನ ಫೋಕಸ್ ಮಾಡ್ತಾ ಇರಬೇಕು ರಿಲೇಶನ್ಶಿಪ್ ನಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಫೈನಲ್ ಆಗಿ ರಿಲೇಶನ್ಶಿಪ್ ನಲ್ಲಿ ಆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಇಂಪಾರ್ಟೆಂಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅದು ಆದ ನಂತರ ಏನಾಗುತ್ತೆ ಅಂದ್ರೆ, ನೀವು ಕೂಡಿ ಬಾಳುವಾಗ ಎಷ್ಟೋ ವಿಷಯಗಳನ್ನ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಅದು ನಮ್ಗೆ ಅರಿವೇ ಇರೋದಿಲ್ಲ ಈ ತಪ್ಪು ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕೂಲಂಕುಷವಾಗಿ ನಾನು ಹೇಳುವ ವಿಷಯಗಳನ್ನೆಲ್ಲ ನೀವು ಫೋಕಸ್ ಮಾಡ್ತಾ ಆ ರೀತಿಯಾಗಿ ನಡ್ಕೊಳ್ತಾ ಹೋದಾಗ ತುಂಬಾನೇ ಡಿಫ್ರೆನ್ಸಸ್ ನಿಮ್ಮ ರಿಲೇಶನ್ಶಿಪ್ ಪಾಸಿಟಿವ್ ಡಿಫ್ರೆನ್ಸಸ್ ನೋಡ್ತಾ ಬರ್ತೀರಾ. ಯಾಕಂದ್ರೆ ಒಂದು ರೀತಿಯಾಗಿ ನಾವು ಈ ತಪ್ಪುಗಳನ್ನ ದೈನಂದಿನ ಜೀವನದಲ್ಲಿ ಮಾಡ್ತಾ ಹೋಗ್ತೀವಿ. ಸ್ಪೆಷಲ್ ಆಗಿ ಇದು ಹಸ್ಬೆಂಡ್ ಅಂಡ್ ವೈಫ್ ಒಂದು ರಿಲೇಶನ್ಶಿಪ್ ನಲ್ಲಿ ನಡೀತಾ ಬರುತ್ತೆ. ಯಾವ ವಿಷಯಗಳು ಅಂದ್ರೆ, ಇವಾಗ ಒಂದು ಒಬ್ಬ ಹಸ್ಬೆಂಡ್ ಹತ್ರ ವೈಫ್ ಮಾತಾಡುವಾಗ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಎಷ್ಟು ತಪ್ಪುಗಳನ್ನ ಮಾಡ್ತಾ ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೋವಿಸ್ತಾ ಹೋಗ್ತಾರೆ ಹಸ್ಬೆಂಡ್ಗೆ. ಹಾಗೆ ಹಸ್ಬೆಂಡ್ ಕೂಡ ಇಲ್ಲಿ ರಿಲೇಶನ್ಶಿಪ್ ಬಂದಾಗ ಅವರು ಗೊತ್ತಿಲ್ಲದೇನೆ ಹರ್ಟ್ ಮಾಡ್ಬಿಡ್ತಾರೆ, ಅದಾದ ನಂತರ ಸಾರಿ ಕೇಳ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಗೊತ್ತಿಲ್ಲದೇನೆ ಮಾಡುವಂತ ತಪ್ಪುಗಳಿಗೆ ಅವರು ಆ ಒಂದು ಸುಳಿಲಿ ಸಿಕ್ಕಾಕೊಂಡಾದ ನಂತರ ಏನಾಗ್ತಾ ಇದೆ, ಅವ್ರಿಗೆ ಹೊರಗೆ ಬರೋಕ್ ಆಗ್ತಾ ಇಲ್ಲ. ಸೊ ಅದನ್ನ ತಪ್ಪಿಸೋದಕ್ಕೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ತುಂಬಾ ಅರ್ಥಪೂರ್ಣವಾದ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ತಪ್ಪುಗಳನ್ನ ನೀವು ಮಾಡ್ತಾ ಇದೀರಾ ಅಂತ ಒಂದು ಅವೇರ್ನೆಸ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸ್ಪೆಷಲ್ ಆಗಿ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಇದು ನೋಡ್ಲೇಬೇಕಾಗಿರುವಂತಹ ವಿಡಿಯೋ ಅಂತ ನನ್ನ ಪ್ರಕಾರ ಇದು ರೆಫರ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸ್ಟಾರ್ಟ್. ಹೌ ಟು ಎಂಪವರ್ ಈಚ್ ಅದರ್. ಇವಾಗ ಒಂದು ರಿಲೇಶನ್ಶಿಪ್ ಅಂದಾಗ ಸ್ಟ್ರೆಂಥನ್ ಆಗ್ತಾ ಹೋಗ್ಬೇಕು, ದಿನದಿಂದ ದಿನಕ್ಕೆ ವೀಕ್ ಆಗ್ಬಾರ್ದು, ಅದು ಸ್ಟ್ರೆಂಥನ್ ಆಗ್ಬೇಕು. ಹೇಗೆ ಸ್ಟ್ರೆಂಥನ್ ಆಗೋದು, ಹೇಗೆ ಅಂದ್ರೆ, ತುಂಬಾನೇ ಕಾನ್ವರ್ಸೇಷನ್ ಹೇಗಿರುತ್ತೆ ಅಂದ್ರೆ, ತುಂಬಾನೇ ಏನ್ ಹೇಳ್ತಾರೆ, ಒಂದು ಒಂದು ಡಿಬೇಟ್ ಆಗೋಗುತ್ತೆ ಹಸ್ಬೆಂಡ್ ಅಂಡ್ ವೈಫ್ ನಲ್ಲಿ, ಹಾಗೂ ಫೈಟ್ ಆಗೋಗುತ್ತೆ, ಕ್ವಾರಲ್. ಫೈನಲ್ ಆಗಿ ಅವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿರಿಕಿರಿಯಾಗಿ ಅವರು ಒಂದು ಸಿಚುವೇಶನ್ ಅವರಾಗವರೇ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಂಪವರಿಂಗ್ ಅ ಮ್ಯಾನ್ ಫಸ್ಟ್ ಅದನ್ನ ಕವರ್ ಮಾಡ್ತೀನಿ. ಅದಾದ ನಂತರ ಎಂಪವರಿಂಗ್ ಅ ವಿಮೆನ್ ಅಂದ್ರೆ, ಯಾವ ವಿಷಯಗಳನ್ನ ಅವ್ರ ಹತ್ರ ಜಾಸ್ತಿ ಮಾತಾಡ್ಬೇಕು ಹಸ್ಬೆಂಡ್ ಹತ್ರ, ಹಾಗೂ ಯಾವ ವಿಷಯಗಳನ್ನ ವೈಫ್ ಹತ್ರ ಜಾಸ್ತಿ ಮಾತಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಎಂಪವರಿಂಗ್ ಅ ಮ್ಯಾನ್ ಅಂದ್ರೆ, ವೈಫ್ ಆದವರು ಯಾವ ವಿಷಯ ಯಾವ ಕ್ವಾಲಿಟೀಸ್ನ ತುಂಬಾನೇ ಅದನ್ನ ಫೋಕಸ್ಡ್ ಆಗಿಡ್ಬೇಕು ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ ಒನ್, ನಂಬಿಕೆ, ಟ್ರಸ್ಟ್. ಟ್ರಸ್ಟ್ ಅನ್ನುವುದು ರಿಲೇಶನ್ಶಿಪ್ಗೆ ದೊಡ್ಡ ಬುನಾದಿ ಆಗಿರುತ್ತೆ. ಅದನ್ನ ನಾವೇನಾದ್ರೂ ಕಲೆಕ್ಟ್ಬಿಟ್ಟಾಗ ಏನಾಗುತ್ತೆ, ಒಂದು ದೊಡ್ಡ ಬಿಲ್ಡಿಂಗ್ ಅಂತ ನೀವು ಅನ್ಕೋಬಹುದು ರಿಲೇಶನ್ಶಿಪ್, ಅದು ಪೂರಾ ಲೈಕ್ ಇಟ್ ಜಸ್ಟ್ ಡೆಮಾಲಿಷಸ್, ಅದೇ ಆಗುತ್ತೆ. ನಾವು ಯಾವಾಗ ಈ ವೈಫ್ ಆದವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅನುಮಾನಿಸುವುದು, ಎಲ್ಲಿ ಹೋಗ್ತಾ ಇದೀಯಾ ನೀ, ನನ್ಗೇನು ಹೇಳಲ್ಲ ಅಂತ ಕಿರಿಕಿರಿಯಾಗಿ ಅವರನ್ನ ಬೈಯೋದು ಮಾಡಿದಾಗ ಏನಾಗುತ್ತೆ, ಹಸ್ಬೆಂಡ್ಗೆ ಏನನ್ಸುತ್ತೆ, ನನ್ನ ವೈಫ್ ನನ್ನ ಟ್ರಸ್ಟೇ ಮಾಡಲ್ಲ, ಅವಳು ನನ್ನ ನಂಬೋದೇ ಇಲ್ವಲ್ಲ, ನಾನು ಏನು ಹೇಳಿದ್ರು ನಂಬೋದಿಲ್ಲ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ, ಹಸ್ಬೆಂಡ್ ಆದವರು ಆ ಒಂದು ಎಕ್ಸ್ಪೀರಿಯನ್ಸ್ ವೈಫ್ ಇಂದ ಪಡಿಬೇಕಾಗತ್ತೆ. ಅದೇನು ಅಂದ್ರೆ, ನನ್ನ ಹೆಂಡತಿ ನನ್ನ ನಂಬುತ್ತಾಳೆ, ನನ್ನ ಹೆಂಡತಿ ನಾನು ಹೇಗೆ ಆಚೆ ಹೋಗ್ತೀನಿ ಆ ಒಂದು ವಿಷಯ ಯಾವುದೇ ವಿಷಯಕ್ಕೆ ಆಚೆ ಹೋಗಿ ಬರಲಿ, ನಾನು ಆ ಕೆಲಸನ ಮುಗಿಸ್ಕೊಂಡು ಪರಿಪೂರ್ಣವಾಗಿ ಬರ್ತೀನಿ, ಹಾಗೂ ನಾನು ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತ ಒಂದು ನಂಬಿಕೆನ ಕ್ರಿಯೇಟ್ ಮಾಡಬೇಕು ಹಸ್ಬೆಂಡ್, ಹಾಗೂ ವೈಫ್ ಅದನ್ನ ಸ್ಟ್ರೆಂಥನ್ ಮಾಡ್ತಾ ಬರಬೇಕು. ಅದನ್ನ ನೀವು, ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ, ಜಸ್ಟ್ ನಾ ಬ್ಲೈಂಡ್ ಆಗಿ ನಂಬಿ ಅಂತ ಇಲ್ಲ, ಆದ್ರೆ ನಿಮ್ಮ ಮನಸ್ಸಿನಿಂದ ಸೋಲ್ಗೆ ಕನೆಕ್ಟ್ ಆಗಬೇಕು ಅಂದ್ರೆ, ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಪಾರ್ಟ್ನರ್ ಆಸ್ ಅ ವೈಫ್. ನೀವು, ನನ್ನ ಹಸ್ಬೆಂಡ್ ಈ ರೀತಿ ನಡ್ಕೊಳ್ತಾರೆ, ನನ್ನ ಹಸ್ಬೆಂಡ್ ತಪ್ಪು ಮಾಡಿದ್ರು ಕೂಡ ಐ ಲವ್ ಹಿಮ್ ಅನ್ನುವಂತಹ ಒಂದು ವಿಶ್ವಾಸವನ್ನ ನಿಮ್ಮಲ್ಲಿ ನೀವು ತರುವುದು ಬಹಳ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ ಟೂ ಏನು ಅಂದ್ರೆ, ಆಕ್ಸೆಪ್ಟೆನ್ಸ್, ಸ್ವೀಕರಿಸುವುದು. ನಿಮ್ಮ ಹಸ್ಬೆಂಡ್ನ ಹೇಗೆ ಅವರು ಇದಾರೆ, ಯಾವ ವಾತಾವರಣದಲ್ಲಿ ಬೆಳೆದಿದ್ದಾರೆ, ಅವ್ರನ್ನ ಹಾಗೆ ಸ್ವೀಕರಿಸುವುದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಒಬ್ಬೊಬ್ರು ಹೀಗೆ ಮಾತಾಡ್ತಾರೆ, ನಾನು ಮದ್ವೆ ಆದಾಗ ನನ್ನ ಹಸ್ಬೆಂಡ್ನ ಚೇಂಜ್ ಮಾಡ್ತೀನಿ, ಅವರು ಒಂದೊಂದು ಡ್ರೆಸ್ಸಿಂಗ್ ಸೆನ್ಸ್ ನನ್ಗೆ ಇಷ್ಟ ಆಗೋದಿಲ್ಲ, ಅವರು ತಿನ್ನೋದು ಹ್ಯಾಬಿಟ್ಸ್ ನನ್ಗೆ ಇಷ್ಟ ಆಗೋದಿಲ್ಲ, ಅದರಿಂದ ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ ಅಂದಾಗ ಏನಾಗುತ್ತೆ, ಹಸ್ಬೆಂಡ್ಗೆ ಅದು ಇಷ್ಟ ಆಗೋದಿಲ್ಲ. ಇದು ಮೇಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಹೋದ್ರು, ಮೇಲ್ ಇದಾರಲ್ಲ ಅವ್ರಿಗೆ ಒಬ್ರು ಅವ್ರನ್ನ ಚೇಂಜ್ ಮಾಡೋದು ಇಷ್ಟ ಆಗೋದಿಲ್ಲ, ಹಾಗೂ ಸಜೆಷನ್ಸ್ ಕೊಡೋದು ಇಷ್ಟ ಆಗೋದಿಲ್ಲ. ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಅವರು
ಹೀಗೆ ಸ್ವಲ್ಪ ಸೋಮಾರಿ ಆಗಿರ್ಬೋದು, ಅಥವಾ ಅವರು ತುಂಬಾ ಡೆಡಿಕೇಟೆಡ್ ಆಗಿರ್ಬೋದು ವರ್ಕ್ ನಲ್ಲಿ, ಅಥವಾ ಅವ್ರ ಅಮ್ಮನ್ಗೆ ತುಂಬಾ ಗೌರವ ಕೊಡ್ತಾ ಇರುವಂತ ವ್ಯಕ್ತಿ ಆಗಿರ್ಬಹುದು, ಇದನ್ನೆಲ್ಲ ನಾನು ಚೇಂಜ್ ಮಾಡ್ತೀನಿ ಅಂತ ನೀವು ಆ ಥಾಟ್ ಪ್ರೊಸೆಸ್ ಇಟ್ಕೊಂಡ ಆಗಿ ಹೋದಾಗ ಏನಾಗುತ್ತೆ, ಅದಿನ್ನ ಬಿರುಕು ಬೀಳ್ತಾ ಹೋಗುತ್ತೆ ಆ ರಿಲೇಶನ್ಶಿಪ್ಗೆ. ಅದರಿಂದ ಅವರು ಹೇಗಿದ್ದಾರೆ, ಅವ್ರ ಲೈಫ್ ನ ಹೇಗೆ ಅವ್ರು ನೋಡಿದ್ದಾರೆ ಹಸ್ಬೆಂಡ್ ಆದವರು, ನೀವ್ ಅದನ್ನ ಇನ್ನ ಅರ್ಥ ಮಾಡಿಕೊಂಡು ಸ್ವೀಕರಿಸಬೇಕಾಗುತ್ತೆ. ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ನ ಸ್ವೀಕರಿಸಬೇಕಾಗುತ್ತೆ, ಹಾಗೂ ಅವ್ರ ಎನ್ವೈರನ್ಮೆಂಟ್, ಅವ್ರು ಯಾವ ರೀತಿಯಾದ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ಬಂದಿದ್ದಾರೆ ಅದನ್ನ ಸ್ವೀಕರಿಸುವುದು ಬಹಳ ಬಹಳ ಮುಖ್ಯ. ಪಾಯಿಂಟ್ ನಂಬರ್ 3, ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ, ಪ್ರಶಂಸಿಸುವುದು. ಅಂದ್ರೆ ಇವಾಗ ನಾವು ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ಇದು ಹಸ್ಬೆಂಡ್ ಆದವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಅವ್ರು ಮಾಡ್ಲಿ ಬಿಡಿ ಅಂತ. ಇಲ್ಲ, ಇವಾಗ ಹಸ್ಬೆಂಡ್ ಆದವರು ಒಂದು ಒಂದು ಚಿಕ್ಕ ಒಂದು ಚಿಕ್ಕ ಕೆಲಸ, ಮನೆಗೆ ಸಂಬಂಧಪಟ್ಟಿರುವಂತ ಕೆಲಸನ ಮಾಡಿದಾಗ ನೀವು ಅದನ್ನ ಪ್ರಶಂಸಿಸಬೇಕಾಗತ್ತೆ. ಹೌದು, ನನ್ನ ಹಸ್ಬೆಂಡ್ ಇಷ್ಟು ರೆಸ್ಪಾನ್ಸಿಬಿಲಿಟಿ ತಗೋತಾ ಇದಾರೆ ಅಂತ ಅದನ್ನ ನೀವು ಹೇಳಬೇಕಾಗತ್ತೆ. ನೀವು ಒಳ್ಳೆಯ ವಿಷಯಗಳನ್ನ ಎಷ್ಟು ಹೇಳ್ತಾ ಬರ್ತೀರಾ, ಅವ್ರನ್ನ ಎನ್ಕರೇಜ್ ಮಾಡ್ತಾ ಹೋಗ್ತೀರಾ, ಅವ್ರಿಗೆ ಅದು ಒಂಥರ ಗ್ರೇಟ್, ದೇ ಫೀಲ್ ಪ್ರೌಡ್ ಅಬೌಟ್ ಸೆಲ್ಫ್, ಅದನ್ನೇ ಜಾಸ್ತಿ ಮಾಡ್ತಾ ಬರ್ತಾರೆ. ಅದನ್ ಬಿಟ್ಟು ಅಯ್ಯೋ ನೀವು ದಿನ ತರಕಾರಿ ತರೋದ್ನೇ ಏನು, ಅದನ್ನ ಗ್ರೇಟ್ ಆಗಿ ಹೇಳ್ಬೇಕಾ ನಾನು ಅಂತ ಇದನ್ನ ನಡೆಯುತ್ತೆ. ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಹೀಗೆ ನಡೆಯುತ್ತೆ, ಅವ್ರು ಮಾಡ್ಬೇಕಲ್ವಾ ಇದೆಲ್ಲ, ಅವರು ಅವ್ರ ಕರ್ತವ್ಯ ಅಂತ ಹೇಳ್ಬಿಡ್ತಾರೆ. ಇಲ್ಲ, ನಾವ್ ಯಾವಾಗ ಈ ರೀತಿಯಾಗಿ ನಡ್ಕೊಳ್ತೀವಿ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಸಾರ ಇರೋದಿಲ್ಲ, ದೇರ್ ವೋಂಟ್ ಬಿ ಹ್ಯಾಪಿನೆಸ್ ಇನ್ ಅ ರಿಲೇಶನ್ಶಿಪ್. ಅದರಿಂದ ಚಿಕ್ಕದೇ ಆಗಿರ್ಬಹುದು ದೊಡ್ಡದೇ ಆಗಿರ್ಬಹುದು ಹಸ್ಬೆಂಡ್ ಮಾಡಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಅಪ್ರಿಷಿಯೇಟ್ ದಟ್. ಅದನ್ನ ನೀವು ಬಿಟ್ಟು ವ್ಯಂಗ್ಯ ಮಾಡುವುದು ಅಥವಾ ನಗುವುದು ಆ ವಿಷಯಗಳಿಗೆ, ಅದನ್ನೆಲ್ಲ ಜಾಸ್ತಿ ಮಾಡಿದಾಗ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಇದನ್ನ ನಾವ್ ಎಷ್ಟು ಮಾಡ್ತಿರ್ತೀವಿ ನಮ್ ಲೈಫ್ ನಲ್ಲಿ, ಈ ರೀತಿಯಾಗಿ ನಡ್ಕೊಳ್ತಿರ್ತೀವಿ, ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಅದರಿಂದ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಏನಂದ್ರೆ ಅಡ್ಮಿರೇಷನ್, ಮೆಚ್ಚುಗೆ. ನೀವು ನಿಮ್ಮ ಹಸ್ಬೆಂಡ್ ನ ಒಂದು ಅವ್ರು ಯಾವ್ದೇ ರೀತಿಯಾದ ಕ್ವಾಲಿಟಿನ ಇಟ್ಕೊಂಡಿರ್ಬೋದು, ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿರ್ಬೋದು, ಅದಕ್ಕೆ ನೀವು ಮೆಚ್ಚುಗೆನ ವ್ಯಕ್ತಪಡಿಸಬೇಕಾಗತ್ತೆ. ಹೌದು, ನನ್ನ ಹಸ್ಬೆಂಡ್ ಈ ರೀತಿಯಾಗಿರ್ತಾರೆ, ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತ ಮೆಚ್ಚುಗೆನ ನೀವು ಎಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಾ ನಿಮ್ ಹಸ್ಬೆಂಡ್ ಗೆ, ಅವ್ರು ಅಷ್ಟೇ ಅದನ್ನ ಒಂದ್ ರೀತಿಯಾಗಿ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಇನ್ನ ಜಾಸ್ತಿ ಮಾಡ್ತಾ ಬರ್ತಾರೆ. ನಾವ್ ಯಾವಾಗ ಬರೀ ನೆಗೆಟಿವ್ನೇ ಫೋಕಸ್ ಮಾಡ್ತಾ ನೀನ್ ಹೀಗೆ ಇರ್ತೀಯ, ನೀನ್ ನನ್ಗೆ ಕೇರ್ ಮಾಡೋದಿಲ್ಲ, ನೀನ್ ನಂಗೆ ಟೈಮ್ ಕೊಡೋದಿಲ್ಲ ಅಂತ ಕಂಪ್ಲೇಂಟ್ ಬಾಕ್ಸ್ ಆಗ್ತಾ ಹೋಗ್ತೀವಿ, ಅದಿನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಯಾವಾಗ ಒಳ್ಳೆ ವಿಷಯಗಳನ್ನ ಫೋಕಸ್ ಮಾಡ್ತೀವಿ, ಒಳ್ಳೆ ವಿಷಯಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ ನಿಮ್ ಹಸ್ಬೆಂಡ್ ಬಗ್ಗೆ ನೀವು ಮೆಚ್ಚುಗೆನ ಲೈಕ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಅಂತ ಹೇಳ್ತೇನೆ. ಅಪ್ರೂವಲ್, ನೆಕ್ಸ್ಟ್ ಪಾಯಿಂಟ್ ಅನ್ನೋದು ಅಪ್ರೂವಲ್, ಅನುಮೋದನೆ ಅಂತ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಒಂದು ರಿಲೇಶನ್ಶಿಪ್ಗೆ. ಅಪ್ರೂವಲ್ ಹಸ್ಬೆಂಡ್ ಆದವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಿಮ್ಮಿಂದ, ಅಂದ್ರೆ ನೀವು ಎಷ್ಟೋ ವಿಷಯಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬಟ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಅಪ್ರೂವಲ್. ಅವ್ರು ಏನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅವ್ರು ನಿಮ್ ಹತ್ರ ಒಂದ್ ಐಡಿಯಾನ್ ಹೇಳ್ಕೊಳ್ತಾ ಇದಾರೆ ಅಂದ್ರೆ, ಹಾ ಮಾಡೋದು ಒಳ್ಳೇದೇ ಅಲ್ವಾ, ನನ್ಗನ್ಸುತ್ತೆ ನಿಮ್ ಎಷ್ಟು ಸ್ಮಾರ್ಟ್ ಇದ್ದೀರಾ ಅಂದ್ರೆ, ನೀವ್ ಎಷ್ಟು ಇಂಟೆಲಿಜೆಂಟ್ ಇದ್ದೀರಾ ಅಂದ್ರೆ ನೀವು ಮಾಡಬಹುದು ಅಂತ ಅವ್ರಿಗೆ ಒಂದು ಅಪ್ರೂವಲ್ ನಿಮ್ ಕಡೆಯಿಂದ ಪಾಸಿಟಿವ್ ಆಗಿ ಕೊಡುವುದು. ಆಸ್ ಅ ವೈಫ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಯು ಅಂತ ಹೇಳ್ತೇನೆ. ಲಾಸ್ಟ್, ಹಸ್ಬೆಂಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಅಂದ್ರೆ ಎನ್ಕರೇಜ್ಮೆಂಟ್ ಅಂತ ಹೇಳ್ತೀವಿ. ಎನ್ಕರೇಜ್ಮೆಂಟ್ ಅನ್ನೋದು ಇದನ್ನ ಎಲ್ಲಾ ವಿಷಯಗಳಲ್ಲೂ ನಾನು ಕನೆಕ್ಟ್ ಮಾಡಕ್ ಇಷ್ಟಪಡ್ತೀನಿ. ಅದು ಕೆಲಸದಲ್ಲೇ ಆಗಿರ್ಬೋದು, ಅವರ ಒಂದು ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು, ಅವ್ರು ಯಾವ್ದೋ ಒಂದು ವಿಷಯದಲ್ಲಿ ಸೋತಿರ್ಬಹುದು, ಅದನ್ನ ನಾವು ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ ಕೆಲಸ ಮಾಡಬೇಡ ಅಂತ, ಸೋತ್ಬಿಟ್ಟೆ ನೋಡು ಅಂತ ಹೀಯಾಳಿಸೋದನ್ನ ಬಿಟ್ಟು, ಅವ್ರೇನಾದ್ರೂ ಎಲ್ಲೋ ಒಂದ್ ಕಡೆ ಸೋತಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಬ್ರಿಂಗ್ ದಟ್ ಎನ್ಕರೇಜ್ಮೆಂಟ್ ಇನ್ ದೇರ್ ಲೈಫ್. ಪಾಸಿಟಿವಿಟಿನ ಮೋಟಿವೇಟ್ ಮಾಡುವುದು ಅದೆಲ್ಲ ನೀವು ಆಸ್ ಅ ವೈಫ್ ಯು ಹ್ಯಾವ್ ಟು ಡೂ ಇಟ್. ಅದನ್ನ ಬಿಟ್ಟು ನೀವು ನನಗೆ ಗೊತ್ತಿತ್ತು ನಿನ್ ಕೈಲಿ ಇಷ್ಟೇ ಆಗುತ್ತೆ ಅಂತ ನೀವು ಎಷ್ಟು ಕೀಳಾಗಿ ಅವ್ರನ್ನ ನೋಡ್ತಾ ಹೋಗ್ತೀರಾ ಅಷ್ಟೇ ಬಿರುಕ್ ಬೀಳ್ತಾ ಹೋಗುತ್ತೆ. ಇನ್ನೊಂದು ನೆಕ್ಸ್ಟ್ ವಿಷಯ ಏನು ಅಂದ್ರೆ ಅಪ್ರೂವಲ್ ಗೆ ಕನೆಕ್ಟ್ ಮಾಡ್ತೀನಿ ಇದನ್ನ. ನೀವೇನಾದ್ರು ಒಂದ್ ಮಾಡ್ಬೇಕು ಅಂತ ಇದೀರಾ ಅಂದ್ರೆ ಯು ಹ್ಯಾವ್ ಟು ಆಸ್ಕ್ ದಟ್ ಗಾಯ್, ಯು ಹ್ಯಾವ್ ಟು ಆಸ್ಕ್ ಹಿಮ್. ನೀವು ಅವ್ರನ್ನ ಕೇಳ್ಬೇಕಾಗತ್ತೆ, ಹೀಗೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅನ್ಕೊಂಡಿದೀನಿ, ಹೋಗ್ಲಾ ಅಂತ ಕೇಳುವುದು. ಒಂದ್ ಪರ್ಮಿಷನ್ ಅವ್ರ ಬೇಡ ಅಂತಾರೋ ಬೇಕು ಅಂತಾರೋ ಯು ಹ್ಯಾವ್ ಟು ಆಸ್ಕ್. ಅದನ್ನ ನೀವ್ ಎಷ್ಟು ಮಾಡ್ತೀರಾ ಅವ್ರಿಗದು ಓಕೆ, ನನ್ನ ವೈಫ್ ನನ್ನಿಂದ ಇಷ್ಟು ಕೇಳ್ತಾ ಇದ್ದಾಳೆ, ನನ್ನಿಂದ ನನ್ನ ಲೈಫ್ ಅಲ್ಲಿ ಇದನ್ನೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂದ್ರೆ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಆಲ್ ದಟ್. ನೀವ್ ಯಾವಾಗ ಗೊತ್ತಾಗ್ಲಿ ಬಿಡು ನನ್ ಪಾಡು ನಾನು ಹೋಗ್ತೀನಿ, ನಾನೊಂದು ಮೆಸೇಜ್ ಬಿಡ್ತೀನಿ, ನಾನು ಹೋಗೋವಾಗ ಕಾಲ್ ಮಾಡಿ ಹೇಳ್ತೀನಿ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೇಳಿದಾಗ ಏನಾಗುತ್ತೆ ಅಂದ್ರೆ ದೇ ವಿಲ್ ಥಿಂಕ್ ಅಯ್ಯೋ ನನ್ನ ವೈಫ್ ನನ್ನ ಗ್ರಾಂಟೆಡ್ ಆಗಿ ಏನಾದ್ರು ತಗೊಂಡ್ಬಿಟ್ಲ, ನನ್ನ ಇವಾಗ ಚೇಂಜ್ ಆಗಿ ಇಸ್ ಚೇಂಜಿಂಗ್ ಅಂತ ಒಂದು ಥಾಟ್ ಪ್ರೋಸೆಸ್ ಬಂದ್ಬಿಡತ್ತೆ.
ನೀವೇನಾದ್ರೂ ಒಂದು ಪ್ರೀ ಪ್ಲಾನ್ ಮಾಡಿದೀರಾ ಅಂದ್ರೆ, ನೀವೇನೋ ಮಾಡಬೇಕು ಅಂತ ಇದ್ದೀರಾ ಅಥವಾ ಎಲ್ಲೋ ಹೋಗ್ಬೇಕು ಅಂತ ಇದ್ದೀರಾ, ಅದ್ ನಿಮ್ಗೆ ಮುಂಚೆನೆ ಗೊತ್ತಿದೆ ಅಂದ್ರೆ, ಇನ್ಫಾರ್ಮಿಂಗ್ ಅಂಡ್ ಆಸ್ಕಿಂಗ್ ಪರ್ಮಿಷನ್ ಇಸ್ ಆಲ್ಸೋ ವೆರಿ ಗುಡ್ ಕ್ವಾಲಿಟಿ ಆಸ್ ಅ ವೈಫ್. ಪರ್ಮಿಷನ್ ಕೇಳೋದ್ರಲ್ಲಿ ಏನಿದೆ, ನೀವ್ ಯಾವಾಗ ಅದನ್ನ ಮಾಡ್ತೀರಾ ಅವರು ನಿಮ್ಮನ್ನ ಮುಂದೆ ನಿಮ್ ಪರ್ಮಿಷನ್ ಅವರು ಕೇಳ್ತಾ ಹೋಗ್ತಾರೆ ಅಂತ ಹೇಳ್ತೀನಿ. ರಿಲೇಶನ್ಶಿಪ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಆಕ್ಸೆಪ್ಟ್ ಮಾಡುವ ಒಂದು ಟೆಂಡೆನ್ಸಿನ ಬೆಳೆಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರುವುದು ಎಂಪವರಿಂಗ್ ವಿಮೆನ್. ಈಗ ಹಸ್ಬೆಂಡ್ ಪರ್ಸ್ಪೆಕ್ಟಿವ್ ಎಲ್ಲ ನಾವು ಮಾತಾಡೋದಾಗಿದೆ, ಇವಾಗ ವೈಫ್ ಪರ್ಸ್ಪೆಕ್ಟಿವ್. ವೈಫ್ ಆದವರು ಏನು ಒಂದು ಒಂದು ಎಕ್ಸ್ಪೆಕ್ಟೇಷನ್ಸ್, ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಿಂದ ಇಟ್ಕೊಂಡಿರ್ತಾರೆ, ಹಸ್ಬೆಂಡ್ ನಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ ಒನ್ ಇಸ್ ಕೇರಿಂಗ್. ಸಿ ಆಸ್ ಅ ಫೀಮೇಲ್, ಫೀಮೇಲ್ಸ್ ಏನಂದ್ರೆ ಅವರು ತುಂಬಾ ಇಮೋಷನಲಿ ಬೌಂಡ್ ಆಗಿರುವಂತ ಪೀಪಲ್ ಆಗಿರ್ತಾರೆ. ಅವರು ಎಲ್ಲದಕ್ಕೂ ಒಂದ್ ರೀತಿಯಾಗಿ ಸ್ಪಂದನೆ ಮಾಡುವುದು ಬೇರೆ ರೀತಿಯಾಗಿರುತ್ತೆ. ತುಂಬಾನೇ ಸೆನ್ಸಿಟಿವ್ ಆಗಿ ಇರ್ತಾರೆ ವಿಮೆನ್ ಆದವರು. ಸೊ ಆಸ್ ಅ ಮೇಲ್, ಆಸ್ ಅ ಹಸ್ಬೆಂಡ್, ಆಸ್ ಅ ಪಾರ್ಟ್ನರ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಯು ಹ್ಯಾವ್ ಟು ಕೇರ್. ನೀವು ಆರೈಕೆ ಮಾಡುವುದು ನಿಮ್ಮ ವೈಫ್ ಎಲ್ಲಾ ವಿಷಯದಲ್ಲೂ ಹೇಳ್ತಾ ಇದೀನಿ. ಯು ಹ್ಯಾವ್ ಟು ಡೂ ದಟ್. ಅದನ್ನ ಬಿಟ್ಟು ಇಲ್ಲ ನಾನು ಆಮೇಲೆ ಮಾಡ್ತೀನಿ, ಸ್ವಲ್ಪ ಏನ್ ಹೇಳ್ತಾರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ತೋರಿಸ್ತು ಮಾಡ್ದಾಗ ಏನಾಗುತ್ತೆ, ಇನ್ನ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಹೇಳ್ತಾ ಇದೀನಿ, ನೀವು ಆದಷ್ಟು ಕೇರಿಂಗ್ ಪರ್ಸನ್ ಆಗಿರ್ಬೇಕಾಗುತ್ತೆ. ನೀವ್ ಯಾವಾಗ ಕೇರಿಂಗ್ ಆಗದೆ ಇಲ್ಲ ಗ್ರಾಂಟೆಡ್ ಆಗಿ ಒಂದು ರಿಲೇಶನ್ಶಿಪ್ ಆಗಿ ತಗೊಂಡ್ಬಿಡ್ತೀರಾ, ಯು ಹ್ಯಾವ್ ಟು ಫೇಸ್ ಅ ಲಾಟ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಆದಷ್ಟು ಇಮೋಷನಲಿ ಯು ಹ್ಯಾವ್ ಟು ಕೇರ್. ಫಿಸಿಕಲಿ ಆಗಿ ಅವ್ರಿಗೆ ಎಷ್ಟು ಸಪೋರ್ಟ್ ಕೊಡಕ್ಕಾಗತ್ತೆ, ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗ, ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಅವ್ರಿಗೆ ಬೇಕಾಗುತ್ತೆ, ಕ್ವಾಲಿಟಿ ಟೈಮ್ ಬೇಕಾಗುತ್ತೆ. ವೈಫ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಆಲ್ ದಟ್ ಫ್ರಮ್ ಯು. ಅದರಿಂದ ಹೇಳ್ತಾ ಇದ್ದೀನಿ, ಅವ್ರಿಗೆ ಆದಷ್ಟು ಕೇರಿಂಗ್ ಅಂಡ್ ಸಪೋರ್ಟಿಂಗ್ ಪಾರ್ಟ್ನರ್ ನ ಅವರು ನಿಮ್ಮಿಂದ ಒಂದು ಆ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆಸ್ ಅ ವೈಫ್ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಷಯ ಏನು ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಪಾರ್ಟ್ನರ್. ವೈಫ್ ಆದವರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತ ನಾನು ಹೇಳಿದೀನಿ, ಬಟ್ ಆದ್ರೂ ಇದೆಲ್ಲ ಬೇಸಿಕ್ ಕ್ವಾಲಿಟೀಸ್ ಫಾರ್ ಅ ಹಸ್ಬೆಂಡ್. ಬೇಸಿಕ್ ಕ್ವಾಲಿಟೀಸ್ ಇದೆಲ್ಲ ಇರಬೇಕಾಗತ್ತೆ ಒಂದು ರಿಲೇಶನ್ಶಿಪ್ ನಲ್ಲಿ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾನು ಹೇಳ್ದಂಗೆ ಕೇರಿಂಗ್. ನೆಕ್ಸ್ಟ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ತಿಳುವಳಿಕೆ, ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರಬೇಕು ಅಂತ ಎಲ್ಲರೂ ಕನಸು ಕಾಣ್ತಿರ್ತಾರೆ. ಎಲ್ಲಾ ಹೆಣ್ಣು ಇದನ್ನ ಕನಸು ಕಾಣ್ತಾ ಇರ್ತಾಳೆ. ಸೊ ಇದು ಅಂದ್ರೆ ಈಗ ಹೇಳ್ಕೊಳ್ದೇನೆ ಹಸ್ಬೆಂಡ್ಗೆ ಅರ್ಥ ಆಗುವಂತ ವಿಷಯಗಳು. ಅವ್ರೇನಾದ್ರೂ ತುಂಬಾ ಡಲ್ ಆಗಿದ್ದಾರೆ, ಏನೋ ಬೇಜಾರಲ್ಲಿದ್ದಾರೆ ಅಂದ್ರೆ, ಇಫ್ ಹಸ್ಬೆಂಡ್ ವಿಲ್ ಗೋ ಅಂಡ್ ಆಸ್ಕ್ ಏನಾಯ್ತು, ಯಾಕೆ ಇಷ್ಟು ಬೇಜಾರಾಗಿದ್ಯಾ ಅಂತ ಅಷ್ಟು ಕೇಳಿದ್ರೆ ಸಾಕು. ಏನೇ ಟೆನ್ಷನ್ ಇರ್ಲಿ, ಏನೇ ಸ್ಟ್ರೆಸ್ ಇರ್ಲಿ, ಆ ಒಂದು ಹೆಣ್ಣಿಗೆ ತುಂಬಾನೇ ಕಾಮ್ ಅಂಡ್ ಕೂಲಿಂಗ್ ಫೀಲ್ ಬಂದ್ಬಿಡತ್ತೆ ಆ ಟೈಮಲ್ಲಿ. ಶಿ ಫೀಲ್ ಸೂದಿಂಗ್ ಆ ಟೈಮ್ನಲ್ಲಿ. ನೆಕ್ಸ್ಟ್ ಏನಂದ್ರೆ ರೆಸ್ಪೆಕ್ಟ್. ನನಗೆ ಗೊತ್ತಿರುವಂತಹ ವ್ಯಕ್ತಿಗಳು, ನನ್ನ ಫ್ರೆಂಡ್ಸ್ಗೆ ಮದ್ವೆ ಆಗಿದೆ, ಸೊ ಎಲ್ಲರೂ ಇದನ್ನ ಹೇಳ್ತಾ ಇರ್ತಾರೆ, ನನ್ನ ಗಂಡ ನನಗೆ ರೆಸ್ಪೆಕ್ಟ್ ಮಾಡಬೇಕು. ನಾನು ಹೇಗೆ ಇರ್ಲಿ, ನನ್ನ ಸ್ಪೆಷಲ್ ಆಗಿ ಬೇರೆ ಅವರ ಮುಂದೆ ನನ್ನ ರೆಸ್ಪೆಕ್ಟ್ ಮಾಡಬೇಕು. ಅವ್ರು ನನ್ನ ಒಂಟಿಯಾಗಿ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದಕ್ಕಿಂತ, ನಾನು ಬೇರೆ ಅವ್ರ ಜೊತೆ ಮಿಂಗಲ್ ಆದಾಗ, ಒಂದು ಸೋಷಿಯಲ್ ಸೆಟಪ್ ನಲ್ಲಿದ್ದಾಗ, ಒಂದು ಮದುವೆ ಅಟೆಂಡ್ ಮಾಡ್ತಿರ್ಬೋದು ಅಥವಾ ಬೇರೆ ಯಾರೋ ಒಂದು ಪಾರ್ಟಿ ಅಟೆಂಡ್ ಮಾಡ್ತಿರ್ಬೋದು, ಆ ಟೈಮ್ ನಲ್ಲಿ ನನ್ನ ಹಸ್ಬೆಂಡ್ ನನ್ನ ತುಂಬಾನೇ ಕೇರಿಂಗ್ ಅಂಡ್ ರೆಸ್ಪೆಕ್ಟ್ ಮಾಡ್ತಾ ಹೋಗ್ಬೇಕು. ನನ್ಗೆ ಗೌರವಿಸ್ಬೇಕು, ನನ್ನ ಹೀಯಾಳಿಸ್ಬಾರ್ದು, ನಗೋದು ನನ್ನ ನೋಡಿ ಇದೆಲ್ಲ ಮಾಡಿದಾಗ ಹರ್ಟ್ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಇದು ಈ ಒಂದು ವಿಷಯ ನಾನು ಹೇಳಬೇಕು ಅಂತ ಇದ್ದೀನಿ. ಇದು ಹಸ್ಬೆಂಡ್ಗೆ ಗೊತ್ತಿರಲ್ಲ ಅನ್ಸುತ್ತೆ, ದೇ ಆರ್ ನಾಟ್ ಅವೇರ್ ಆಫ್ ಇಟ್. ಅಂದ್ರೆ ಈ ವಿಷಯಗಳನ್ನ ಈ ರೀತಿಯಾಗಿ ನಾನು ನಡ್ಕೊಂಡ್ರೆ, ಈ ರೀತಿಯಾಗಿ ನನ್ನ ವೈಫ್ನ ಸ್ವಲ್ಪ ಹ್ಯೂಮರಸ್ ಆಗಿ ನಗಿಸುವುದು ಹಾಗೂ ಅವಳನ್ನ ನಗೆ ಪಾಟ್ಲು ಮಾಡುವುದು, ಅವರೆನ್ಸ್ ಗೇಲಿ ಮಾಡೋದು, ಅದೆಲ್ಲ ಮಾಡೋದು ಇಟ್ ಇಸ್ ಫೈನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಫೈನ್. ನನಗೆ ಗೊತ್ತಿರುವ ವ್ಯಕ್ತಿಗಳು ನನಗೆ ಹೇಳುವಂತ ಫೀಡ್ಬ್ಯಾಕ್ ಇದೇನೆ, ಯೂಶಲಿ ದ ಫ್ರೆಂಡ್ಸ್ ಹೂಮ್ ಐ ಇಂಟರಾಕ್ಟ್ ಟು ದೇ ಟೆಲ್, ಇಲ್ಲ ನನ್ನ ಹಸ್ಬೆಂಡ್ ನನ್ನ ಈ ರೀತಿಯಾಗಿ ನಡೆಸ್ಕೊಂಡಾಗ ತುಂಬಾನೇ ನೋವಾಗುತ್ತೆ, ನಾನು ಇಷ್ಟು ಸಲ ಹೇಳಿದ್ರು ದೇ ಕೀಪ್ ರಿಪೀಟಿಂಗ್ ಇಟ್ ಅಂತ. ಸೊ ಆದಷ್ಟು ಇದನ್ನ ನೀವು ಇಫ್ ಯು ಜಸ್ಟ್ ಟ್ರೈ ಯುವರ್ ಬೆಸ್ಟ್ ಟು ಟೇಕ್ ಅವೇ ಫ್ರಮ್ ಯುವರ್ ಯುನೋ ಲೈಫ್, ಇಟ್ ವಿಲ್ ಬಿ ವೆರಿ ನೈಸ್. ಆದಷ್ಟು ನಿಮ್ ವೈಫ್ನ ನೀವು ರೆಸ್ಪೆಕ್ಟ್ ಮಾಡ್ತಾ ಬನ್ನಿ, ಪ್ರೀತಿಸ್ತಾ ಬನ್ನಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಏನಂದ್ರೆ ಡಿವೋಷನ್. ನೀವು ನಿಮ್ಮ ವೈಫ್ಗೆ ಡಿವೋಟೆಡ್ ಆಗಿರ್ಬೇಕಾಗತ್ತೆ, ನಿಮ್ಮ ಟೈಮ್ ಡಿವೋಟೆಡ್ ಆಗಿರ್ಬೇಕಾಗತ್ತೆ ಹಾಗೂ ಲಾಯಲ್ ಆಗಿರ್ಬೇಕಾಗತ್ತೆ. ಇದನ್ನ ನೀವು ಯಾವಾಗ ನಿಮ್ಮ ವರ್ತನೆಯಲ್ಲಿ ತೋರಿಸ್ತಾ ಬರ್ತೀರಾ, ನಿಮ್ಗೆ ಟ್ರಸ್ಟ್ ಆಟೋಮೆಟಿಕ್ ಆಗಿ ನಿಮ್ ವೈಫ್ ಇಂದ ಸಿಕ್ಬಿಡುತ್ತೆ. ಅಕಸ್ಮಾತ್ ನೀವು
ಏನಾದ್ರೂ ಅಂತ ಯೋಚನೆಗಳಲ್ಲಿದ್ರೆ, ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಸಮಥಿಂಗ್, ಇಫ್ ಯು ಆರ್ ಹ್ಯಾವಿಂಗ್ ಸಮ್ ಅಫೇರ್, ಆಬ್ವಿಯಸ್ಲಿ ವೈಫ್ ಆದವ್ರಿಗೆ ಯಾವ್ದೋ ಯಾವ್ದೋ ಒಂದು ಒಂದು ಯೋಚನೆ ಬರುತ್ತೆ, ತುಂಬಾನೇ ಸಸ್ಪೆಕ್ಟ್ ಮಾಡ್ತಾ ಬರ್ತಾರೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಿವೋಟ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವೇ ವಿನಿಯೋಗಿಸ್ಕೊಳ್ಬೇಕಾಗುತ್ತೆ ನಿಮ್ ವೈಫ್ಗೆ ಅಂತ ಹೇಳ್ತೇನೆ. ನೆಕ್ಸ್ಟ್ ವಿಷಯ ಏನು ಅಂದ್ರೆ ವ್ಯಾಲಿಡೇಷನ್ ಅಂತ ಹೇಳ್ತೀವಿ, ಮೌಲ್ಯೀಕರಿಸುವುದು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮೌಲ್ಯೀಕರಿಸುವುದು ಅಂದ್ರೆ ಆದಷ್ಟು ನಿಮ್ ವೈಫ್ಗೆ ಅವಾಗವಾಗ ಹೇಳ್ತಾ ಇರಬೇಕು, ನಾನು ನಿನ್ನ ಪ್ರೀತಿಸ್ತೇನೆ, ನೀನು ಎಷ್ಟು ಸುಂದರವಾಗಿದ್ಯಾ, ನೀನ್ ಇವಾಗ್ಲೂ ಚೆನ್ನಾಗೇ ಇದೆಯಾ, ಅವಾಗ್ಲೂ ಚೆನ್ನಾಗೇ ಇದ್ದೆ ಅನ್ನುವಂತ ಅಪ್ರೂವಲ್, ಅನ್ನುವಂತ ವ್ಯಾಲಿಡೇಷನ್ ನಿಮ್ ವೈಫ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅವ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಟೆಲ್ ದೆಮ್, ಯೆಸ್ ಯು ಲುಕ್ ಸೋ ಬ್ಯೂಟಿಫುಲ್, ಐ ಲವ್ ಯು ಅಂತ ಎಕ್ಸ್ಪ್ರೆಸ್ ನೀವು ಎಷ್ಟು ಮಾಡ್ತಾ ಬರ್ತೀರಾ, ಅಷ್ಟೇ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ವೈಫ್ ಅಂದ್ರೆ ಫೀಮೇಲ್ ಇದ್ದಾರಲ್ಲ, ದೇ ಆರ್ ವೆರಿ ಇಮೋಷನಲ್, ಸೊ ದೇ ಎಕ್ಸ್ಪೆಕ್ಟ್ ಯು ಟು ಎಕ್ಸ್ಪ್ರೆಸ್, ದೇ ಎಕ್ಸ್ಪೆಕ್ಟ್ ಯು ಟು ಟೆಲ್. ನೀವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದನ್ನೇ ನೀವು ಒಂದು ನಿಮ್ಮ ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಮಾತಿನಲ್ಲಿ ಆದಷ್ಟು ಅದನ್ನ ಫೀಲ್ನ ತಂದಾಗ ಏನಾಗುತ್ತೆ, ದೇ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತೀನಿ. ಲಾಸ್ಟ್ ವಿಷಯ ಏನಂದ್ರೆ ರಿಅಶ್ಯೂರೆನ್ಸ್, ಭರವಸೆ. ಭರವಸೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ರಿಲೇಶನ್ಶಿಪ್ ನಲ್ಲಿ, ಸ್ಪೆಷಲ್ ಆಗಿ ವೈಫ್ ವಿಲ್ ಬಿ ಥಿಂಕಿಂಗ್ ಅಬೌಟ್ ಇಟ್. ನೀವು ಎಷ್ಟು ಭರವಸೆ ಕೊಡ್ತೀರಾ, ನೀವೆಷ್ಟು ಫ್ಯೂಚರ್ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಭರವಸೆಯನ್ನ ಮೂಡಿಸ್ತಿರ್ತೀರಾ, ಒಂದು ಒಂದು ಫ್ಯಾಮಿಲಿನಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ವಿಷಯಗಳೆಲ್ಲ ಮೆನ್ ಅಂಡ್ ಯುನೋ ವಿಮೆನ್ ಪರ್ಸ್ಪೆಕ್ಟಿವ್ ನಲ್ಲಿ ಹೇಳಿದ್ದೀನಿ ನಾನು, ಬಟ್ ಆನ್ ದ ಹೋಲ್ ಈಗೆಲ್ಲಾ ವಿಷಯಗಳನ್ನ ಕೂಡಿಸಿದಾಗ ಇಟ್ ಇಸ್ ದ ಹೋಲ್, ಎಲ್ಲಾ ಒಳ್ಳೆ ಕ್ವಾಲಿಟೀಸೇ ಇದೆ ರಿಲೇಶನ್ಶಿಪ್ ಅಂದಾಗ. ನಾವ್ ಅನ್ಕೊಳ್ತೀವಿ ಓಕೆ ಮದ್ವೆ ಆದ್ಮೇಲೆ ಏನು ಅಂತ, ಇಲ್ಲ ಮದ್ವೆ ಆದ್ಮೇಲೆ ಮೇಂಟೆನೆನ್ಸ್ ಇರುತ್ತೆ, ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಕಾರ್ ನ ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಅಂತ ಹೇಳ್ತಾರಲ್ಲ, ಹಾಗೆ ಇದು ಕೂಡ ಮದ್ವೆ ಆಗೋದು ದೊಡ್ಡ ವಿಷಯ ಅಲ್ಲ, ಹಾಗೂ ರಿಲೇಶನ್ಶಿಪ್ ಇದೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ರಿಲೇಶನ್ಶಿಪ್ ನ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೀರಾ ಅನ್ನೋದು ದೊಡ್ಡ ವಿಷಯ. ಮದ್ವೆ ಆದ ನಂತರ ಮದ್ವೆಗೆ ಕನೆಕ್ಟೆಡ್ ಆಗಿರುವ ಪೀಪಲ್ ಜೊತೆ, ಕನೆಕ್ಟೆಡ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ರಿಲೇಟಿವ್ಸ್ ಜೊತೆ ಹೇಗೆ ಹೊಂದ್ಕೊಳ್ತಾ ಇದೀರಾ, ಯಾಕಂದ್ರೆ ನೀವು ಒಂದು ಮದ್ವೆ ಒಂದು ಒಂದು ಕಮಿಟ್ಮೆಂಟ್ ಅಂತ ಆದಾಗ ಯುವರ್ ಕಮಿಟ್ಮೆಂಟ್ ವಿಲ್ ಎಕ್ಸ್ಟೆಂಡ್ ಟು ದ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕಮಿಟ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ನೀವು ಯಾವ ರೀತಿಯಾದ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದೀರಾ, ಹೇಗೆ ಅವ್ರ ಜೊತೆ ನಡ್ಕೊಳ್ತಾ ಇದೀರಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಿಕಾಸ್ ನೀವಿಬ್ರೆ ಅಲ್ಲ ಈ ವರ್ಲ್ಡ್ ನಲ್ಲಿ ಬದುಕ್ತಾ ಇರೋದು, ನಿಮ್ ಇಬ್ಬರ ಜೊತೆ ದೇರ್ ಆರ್ ಪೀಪಲ್ ಅರೌಂಡ್, ಅವ್ರ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಅಣ್ಣ ತಮ್ಮ, ಅವ್ರ ಅಕ್ಕ ತಂಗಿ, ಈ ತರ ಎಕ್ಸ್ಟೆಂಡೆಡ್ ರಿಲೇಶನ್ಶಿಪ್ಸ್ ಇರುತ್ತೆ. ಅದನ್ನ ನೀವು ಎಷ್ಟು ನರ್ಚರ್ ಮಾಡ್ತೀರಾ, ಅದನ್ನೆಷ್ಟು ಕೇರ್ ಮಾಡ್ತೀರಾ, ಅಷ್ಟೇ ನಿಮ್ಗೆ ಲವ್ ಬ್ಯಾಕ್ ಸಿಗುತ್ತೆ, ಯು ಗೆಟ್ ಬ್ಯಾಕ್ ದ ಲವ್. ಅದರಿಂದ ಹೇಳ್ತಾ ಇದ್ದೀನಿ, ಸೆಲ್ಫಿಶ್ ಥಾಟ್ಸ್ ನ ನೀವು ತೆಗೆದು ಹಾಕ್ಬೇಕಾಗತ್ತೆ ಒಂದು ರಿಲೇಶನ್ಶಿಪ್ ನಲ್ಲಿ ಇರಬೇಕು. ಪ್ರೀತಿ ನನ್ನ ಲೈಫಲ್ಲಿ ನಾನು ಅನುಭವಿಸಬೇಕು ಅಂದಾಗ ಯು ಹ್ಯಾವ್ ಟು ಟೇಕ್ ಅವೇ ಆಲ್ ದ ಸೆಲ್ಫಿಶ್ ಥಾಟ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಅಕಸ್ಮಾತ್ ನೀವು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಂತಹ ವಿಷಯಗಳ ಬಗ್ಗೆ ನಾನು ತುಂಬಾ ಮಾತಾಡ್ತಿರ್ತೀನಿ. ಸೈಕಾಲಜಿಕಲ್